ಬಳ್ಳಾರಿಯ ಸಂಡೂರಿನಲ್ಲಿ ಕಿಚನ್ ರೋಡ್ ಶೋ ರದ್ದಾಗಿದೆ ವಿಜಯ ಸರ್ಕಲ್ ನಲ್ಲಿ ಕಾಯ್ತಾ ಇದ್ದಂತ ಫ್ಯಾನ್ಸ್ ಗೆ ಇದರಿಂದ ನಿರಾಸೆ ಆಗಿದೆ ಈಗ ಬರ್ತಾರೆ ಅವರನ್ನ ನೋಡಬಹುದು ಸೆಲ್ಫಿ ತೆಗೆಸಿಕೊಳ್ಳಬಹುದು ಅಂತ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದರು ಫ್ಯಾನ್ಸ್ ಆದ್ರೆ ಅವರಿಗೆ ನಿರಾಸೆ ಆಗಿದೆ ಕಾರಿನಿಂದ ಇಳಿಯದೆ ಕೂಡ್ಲಿಗೆಗೆ ನಟ ಸುದೀಪ್ ಅವರು ತೆರಳಿದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ವಿಜಯ ಸರ್ಕಲ್ ಬಳಿ ಕಾಯ್ತಾ ಇದ್ದಂತ ಅವರ ಫ್ಯಾನ್ಸ್ ಗೆ ಭಾರಿ ನಿರಾಸೆ ಆಗಿದೆ ಪ್ರಚಾರ ಕಾರ್ಯದಲ್ಲಿ ಸುದೀಪ್ ಅವರು ಬಿಜಿ ಆಗಿದ್ದಾರೆ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಶೆಡ್ಯೂಲ್ ಹೇಗಿದೆ ಎಲ್ಲಿಗೆ ಬರ್ತಾರೆ ಅನ್ನುವಂತದ್ದು ಅವರ ಅಭಿಮಾನಿಗಳಿಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ಹಾಗಾಗಿ ನಿರೀಕ್ಷೆಯನ್ನ ಇಟ್ಕೊಂಡು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಬಟ್ ಕಾರ್ ನಿಲ್ಲಿಸಿಲ್ಲ ಅಂತ ಅವರಿಗೆ ಬಹಳ ಬೇಸರ ಆಗ್ಬಿಟ್ಟಿದೆ ನೆನ್ನೆ ಸಂಡೂರು ತಾಲೂಕಿನ ದೊಡ್ಡ ಅಂತಪುರದಲ್ಲಿ ಪ್ರಚಾರವನ್ನ ಮಾಡಲಾಗಿತ್ತು ಬಿಜೆಪಿ ಅಭ್ಯರ್ಥಿ ಶಿಲ್ಪಾ ರಾಘವೇಂದ್ರ ಪರ ಕಿಚ್ಚನ ಪ್ರಚಾರ ಇರುತ್ತೆ ಇವತ್ತು ಇಂದು ಕೂಡ್ಲಿಗೆಯಲ್ಲಿ ಅಭಿನಯ ಚಕ್ರವರ್ತಿ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ ಸೋ ವಿಜಯ ಸರ್ಕಲ್ ನಲ್ಲಿ ಕಾಯ್ತಾ ಇದ್ರಲ್ಲ ಇಲ್ಲಿಂದ ಒಂದು ಜಾಥಾ ಹೋಗುತ್ತೆ ಅಥವಾ ರೋಡ್ ಶೋ ಮಾಡಲಾಗುತ್ತೆ ಅಂತ ಅದು ರದ್ದಾಗಿದ್ದಂತ ಹಿನ್ನೆಲೆಯಲ್ಲಿ ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಅವರು ಡೈರೆಕ್ಟ್ ಆಗಿ ಕೂಡ್ಲಿಗೆ ತೆರಳಿದ್ದಾರೆ ಇದರಿಂದ ಅಲ್ಲಿ ಕಾಯ್ತಾ ಇದ್ದಂತ ಬಿಜೆಪಿಯ ಕಾರ್ಯಕರ್ತರಿಗೆ ಅದರಲ್ಲೂ ಪ್ರಮುಖವಾಗಿ ಕಿಚ್ಚನ ಅಭಿಮಾನಿಗಳಿಗೆ ಬಹಳ ನಿರಾಸೆ ಆಗಿಬಿಟ್ಟಿದೆ ನಾವೆಲ್ಲ ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ ಇಲ್ಲಿ ನಿಂತಿರೋದಕ್ಕೆ ಜಸ್ಟ್ ಕಾರ್ ನಿಲ್ಲಿಸಿ ಒಂದು ಹಾಯ್ ಬೈ ಆದರೂ ಹೇಳಬಹುದಿತ್ತಲ್ವಾ ಅನ್ನುವಂಥ ಬೇಸರವನ್ನು ಅವರು ಹೊರಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಸ್ಟಾರ್ ಪ್ರಚಾರಕರನ್ನು ಯಾವುದೇ ಪಕ್ಷಗಳಾಗಿ ಯಾಕೆ ಬಳಸ್ಕೊಳ್ಳುತ್ತೆ ಅಂದರೆ ಅವರಿಗೆ ಫ್ಯಾನ್ಸ್ ಕ್ರೇಜ್ ಈ ರೀತಿಯಾಗಿ ಇರುತ್ತೆ ಒಂದು ಮಾತಲ್ಲಿ ಓಟ್ ಹಾಕಿ ಅಂತ ಏನಾದರೂ ಹೇಳಿದರೆ ಅದು ಪ್ರಭಾವ ಬೀರಬಹುದು ಓಟ್ ಹಾಕಬಹುದು ಅನ್ನುವಂಥ ನಿರೀಕ್ಷೆ ಬಹಳಷ್ಟು ಕಡೆ ಕಾರ್ಯಕರ್ತರು ಕೂಡ ಕಾಯ್ತಾ ಇರ್ತಾರೆ ಯಾರು ಬರ್ತಾರೆ ಯಾವ ಹೀರೋನ್ ಕರೆಸ್ತಾರೆ ಯಾವ ಹೀರೋಯಿನ್ನ ಕರೆಸ್ತಾರೆ ನೋಡೋಣ ಅಂತ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಕಿಚ್ಚ ಸುದೀಪ್ ಅವರು ನಿಲ್ಲಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಬಟ್ ಹಾಯ್ ಬಾಯ್ ಏನು ಹೇಳ್ದೆ ಹೋಗಿದ್ದಾರೆ ಅನ್ನುವಂಥ ಬೇಸರ ಅಭಿಮಾನಿಗಳು ಯಾವ ತರ ಅದನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಹೌದು ನೀತಿ ಏನು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಿನ್ನೆಯಿಂದಲೇ ತಮ್ಮ ಪ್ರಚಾರವನ್ನ ಆರಂಭಿಸಿದ ಕಿಚ್ಚ ಸುದೀಪ್ ಇವತ್ತು ಬೆಳಗ್ಗೆ ವಿಜಯ ಸರ್ಕಲ್ ನಲ್ಲಿ ಅವರ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ನೂರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ರು ನಿಲ್ಲಿಸಿ ನಮ್ಮ ಜೊತೆ ಮಾತನಾಡ್ತಾರೆ ಪಕ್ಷದ ರೋಡ್ ಶೋ ನಲ್ಲಿ ಭಾಗಿಯಾಗ್ತಾರೆ ಕಿಚ್ಚ ಸುದೀಪ್ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇಟ್ಕೊಂಡಿದ್ರು ಅದ್ರ ಜೊತೆಗೆ ಸುದೀಪ್ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸುದೀಪ್ ಅನ್ನ ನೋಡ್ಲಿಕ್ಕೆ ಅಲ್ಲಿ ಜಮಾವಣೆಗೊಂಡಿದ್ರು ಆದ್ರೆ ಪೂರ್ವ ನಿಮಿತ್ತ ಕಾರ್ಯಕ್ರಮ ಅಂದ್ರೆ ಕೂಡ್ಲಿಗೆಯಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ಇದ್ದಿದ್ರಿಂದ ಸುದೀಪ್ ಅವರು ಏನು ಸಂಡೂರಿನಲ್ಲಿ ನಿಲ್ಲಿಸದೆ ಹಾಗೆ ಹೋಗಿರ್ತಕ್ಕಂಥದ್ದು ಇದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ತರ್ತಿದೆ ಅನ್ನುವಂಥದ್ದು ಜೊತೆಗೆ ಏನು ನಿನ್ನೆ ಸಂಜೆ ಅಷ್ಟೇ ಒಂದು ಗ್ರಾಮದಲ್ಲಿ ಅಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಂತಪುರ ಒಂದು ಗ್ರಾಮವನ್ನ ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಸುದೀಪ್ ಅವರು ತಮ್ಮ ಪ್ರಚಾರವನ್ನ ಮಾಡಿಲ್ಲ ಹೀಗಾಗಿ ಮೂರ್ನಾಲ್ಕು ಗ್ರಾಮಗಳಲ್ಲಿ ಸುದೀಪ್ ಅವರು ಪ್ರಚಾರ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ನಿರುತ್ಸಾಹ ಉಂಟಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಬೆಳಿಗ್ಗೆ ನಿಲ್ಲಿಸಿ ಮಾತಾಡ್ತಾರೆ ಪ್ರಚಾರ ಸಭೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಆದ್ರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ನಿರಾಸೆ ಮೂಡಿಸುವ ಮೂಲಕ ಅವ್ರಿಗೆ ಕೂಡ್ಲಿಗೆ ಹೋಗಿರ್ತಕ್ಕಂಥದ್ದು ಕೂಡ್ಲಿಗೆಯಲ್ಲಿ ಭರ್ಜರಿಯಾಗಿರ್ತಕ್ಕಂತ ಒಂದು ಸ್ವಾಗತ ಕಿಚ್ಚ ಸುದೀಪ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಮತ್ತು ರೋಡ್ ಶೋ ಮೂಲಕ ಅಲ್ಲಿ ಬಿಜೆಪಿ ಪರವಾಗಿ ಮತಯಾಚಿಸಿದ್ರು ಜೊತೆಗೆ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿ ಕೊಡುವಂತೆ ಮನವಿಯನ್ನ ಕೂಡ ಮಾಡಿದ್ರು ಜೊತೆಗೆ ಕಿಚ್ಚ ಸುದೀಪ್ ಅನ್ನ ನೋಡ್ಲಿಕ್ಕೆ ಅಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನಡೆದಿದ್ರು ಸೊ ಈ ಮಧ್ಯದಲ್ಲಿ ನೂಕುಲುಂಕುಲು ಉಂಟಾಗಿ ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬೋದು ವೆಂಕಟೇಶ್ ಈಗ ವಿಜಯ ಸರ್ಕಲ್ ಬಳಿ ಫ್ಯಾನ್ಸ್ ಕಾಯ್ತಾ ಇದ್ದಿದ್ದು ಯಾಕೆ ಕಿಚ್ಚ ಸುದೀಪ್ ನಿಲ್ಲಿಸದೆ ಹೋಗಿದ್ದು ಯಾಕೆ ಅಂದ್ರೆ ಏನಾದ್ರು ಮಿಸ್ಗೈಡ್ ಆಗಿತ್ತಾ ಇಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನ ಭಾಗಿ ಆಗಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ರೆ ರೋಡ್ ಶೋ ಇತ್ತು ಆ ಥರದ್ದು ಏನಾದ್ರು ಆಗಿತ್ತಾ ಸುದೀಪ್ಗೆ ಮಿಸ್ಗೈಡ್ ಆಗಿತ್ತಾ ಅಥವಾ ಅಲ್ಲಿ ಕಾರ್ಯಕರ್ತರಿಗೆ ಮಿಸ್ಗೈಡ್ ಆಗಿತ್ತಾ ಏನ್ ಪ್ರಾಬ್ಲಮ್ ಆಯ್ತು ಯಾಕಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ರು ಯಾಕೆ ಇವ್ರು ನಿಲ್ಲಿಸದೆ ಹೋದ್ರು ಹೌದು ನೀತಿ ಏನು ಪೂರ್ವ ನಿಯೋಜಿತ ಅಂದ್ರೆ ಮೊದ್ಲೇನೆ ಟಿಪಿ ಸಿದ್ಧವಾಗಿತ್ತು ಇವತ್ತು ವಿಜಯ ಸರ್ಕಲ್ ನಲ್ಲಿ ಬೆಳಗ್ಗೆ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅನ್ನುವಂಥದ್ದು ಆದ್ರೆ ನಿನ್ನೆ ಕೂಡ ಮೂರ್ನಾಲ್ಕು ಗ್ರಾಮಗಳಲ್ಲಿ ಅವರ ಕಾರ್ಯಕ್ರಮ ಇದ್ರು ಕೂಡ ಅವರು ಒಂದೇ ಒಂದು ಗ್ರಾಮದಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅದಾದ ಬಳಿಕ ಇವತ್ತು ಕೂಡ ಇದ್ದಂತ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ಕೂಡ್ಲಿಗೆ ಹೋಗಿರ್ತಕ್ಕಂಥದ್ದು ಇದು ಸಾಕಷ್ಟು ಅಂದ್ರೆ ಸುಮಾರು ಸಾವಿರಾರು ಜನ ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತರಿಗೆ ನಿರಾಸೆ ಉಂಟಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಆಯೋಜಕರು ಏನು ಕಾರ್ಯಕ್ರಮದ ಆಯೋಜಕರು ಇದ್ದಾರೆ ಕಾರ್ಯಕ್ರಮದ ಆಯೋಜಕರು ಮತ್ತು ಸುದೀಪ್ ಮತ್ತೆ ಈ ಒಂದು
ಕಮ್ಯುನಿಕೇಶನ್ ಗ್ಯಾಪ್ ಇಂದ ಈ ಸಮಸ್ಯೆ ಆಗಿದೆ ಅನ್ನುವಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಕಮ್ಯುನಿಕೇಶನ್ ಇಂದ ಸಾಕಷ್ಟು ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ನಿರಾಸೆ ಅಂತ ಆಗಿದೆ ಅಂತಾನೆ ಹೇಳಬಹುದು ನೀತಿ. ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ.